ಯಾವುದೇ ಬೆಂಬಲಿಗರ ಸಹಾಯವಿಲ್ಲದೆ ಮಡದಿ ಜೊತೆಗೆ ಮತ ಯಾಚಿಸುತ್ತಿರುವ ಅಭ್ಯರ್ಥಿ ತಮ್ಮ ಪ್ರಣಾಳಿಕೆಯಲ್ಲಿ ಹೈಟೆಕ್ ಗ್ರಾಮ ಮಾಡುವ ಗುರಿ ಹೊಂದಿದ್ದಾರೆ. ಗ್ರಾಮ ಪಂಚಾಯಿತಿ ಚುನಾವಣೆ ಭರದಿಂದ ಸಾಗಿದೆ. ಅಭ್ಯರ್ಥಿಗಳು ತಂಡೋಪತಂಡವಾಗಿ ತಮ್ಮ ವಾರ್ಡ್ಗಳಲ್ಲಿ ಪ್ರಚಾರ ಕೈಗೊಂಡಿದ್ದಾರೆ. ಅಭ್ಯರ್ಥಿ ಬೆಂಬಲಿಗರು ಅಭ್ಯರ್ಥಿ ಪರವಾಗಿ ಓಟು ಕೇಳುತ್ತಿದ್ದಾರೆ. ಆದರೆ ಇಲ್ಲೊಬ್ಬ ಅಭ್ಯರ್ಥಿ ತನ್ನ ಬೆಂಬಲಿಗರಿಗೆ ಯಾವುದೇ ತೊಂದರೆ ಆಗಬಾರದೆಂಬ ಉದ್ದೇಶದಿಂದ ತನ್ನ ಮಡದಿ ಜೊತೆಗೆ ಮತ ಯಾಚಿಸುತ್ತಿದ್ದಾರೆ. ಹೌದು, ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಬೋರ್ಗಲ್ ಗ್ರಾಮದ ನಿವಾಸಿ ಮಹಾಂತೇಶ್ ಚೌಗ್ಲ ಎಂಬುವ ಅಭ್ಯರ್ಥಿ ನಿಮಗೆ ಮತ ಯಾಚಿಸಲು ನಾವು ಬರುತ್ತೇವೆ ಎಂದರು. ಈ ಅಭ್ಯರ್ಥಿ ಮಾತ್ರ ಒಪ್ಪುತ್ತಿಲ್ಲವಂತೆ. ತಮ್ಮ ಅಮೂಲ್ಯ ಮತ ತನ್ನ ಪರವಾಗಿ ಚಲಾಯಿಸಿ ಸಾಕು ಎನ್ನುತ್ತಿದ್ದಾರೆ. ಮಹಾಂತೇಶ್ ಚೌಗ್ಲ ಅಭ್ಯರ್ಥಿ ತಮ್ಮ ಪ್ರಣಾಳಿಕೆಯಲ್ಲಿ ಹೈಟೆಕ್ ಗ್ರಾಮ ಮಾಡುವ ಗುರಿ ಹೊಂದಿದ್ದಾರೆ. ಉಚಿತ ಕುಡಿಯುವ ನೀರಿನ ಜೊತೆಗೆ ಬಿಸಿ ನೀರು, ಗ್ರಾಮಸ್ಥರಿಗೆ ಉಚಿತ ಬೀಸಿದ ಹಿಟ್ಟು, ವಿದ್ಯಾರ್ಥಿಗಳಿಗೆ ಉಚಿತ ಆನ್ಲೈನ್ ಶಿಕ್ಷಣ, ಗ್ರಾಮದ ಪ್ರಾಥಮಿಕ ಶಾಲೆಯನ್ನು ಹೈಟೆಕ್ ಮಾಡುವುದು ಸೇರಿದಂತೆ ಹತ್ತು ಹಲವು ಕಾರ್ಯಗಳನ್ನು ತಮ್ಮ ಪ್ರಣಾಳಿಕೆಯಲ್ಲಿ ಹೇಳಿದ್ದಾರೆ. ಮಹಾಂತೇಶ್ ತನ್ನ ಗ್ರಾಮದಲ್ಲಿ ಜಾತಿ ಭೇದ ಮರೆತು ಎಲ್ಲರಿಗೂ ಸಹಾಯ ಹಸ್ತ ತೋರಿದವರು. ನಾವು ಸ್ವಲ್ಪ ಮುಂದೆ ಮುಂಚಿನಲ್ಲಿ ನಿಂತು ಅದನ್ನ ಕೆಸ್ತಿ ಮತ್ತು ಪಾಯಾ ಬೋರ್ಗಲ್ ಅಮೀನು ಬಾವಿ ನುಡಿಸೋಸಿ ಈ ಮಾರ್ಗವಾಗಿ ಒಂದು ಸಿ ಬಿ ಟಿ ಮಾಡಿದೆವು ಸಂಕೇಶ್ವರ, ಕೆಸ್ತಿ ಟು ಸಂಕೇಶ್ವರ. ಇದು ಆ್ಯಕ್ಚುಲಿ ನಾ ಅಧಿಕಾರ ಇಲ್ದಾಗ ಮಾಡಿದ್ದೀವಿ ಎಲ್ಲ ಕೆಲಸಗಳು. ಮತ್ತು ಮಾನಸಿಕ ಅಸ್ವಸ್ಥರು ಯಾರಲ್ಲಿ ಎಲ್ಲಿ ನನಗೆ ಕಾಣ್ತಾರಲ್ಲ, ನಾ ವೈಯಕ್ತಿಕವಾಗಿ ನಾವು ಅವರಲ್ಲೇನೆ ದೇವರ ಕಾಣತ್ತಣ್ಣ. ಮನುಷ್ಯರಲ್ಲಿನ ಆತ್ಮದಾಗ ಪರಮಾತ್ಮ ಅದ ಅನ್ನೋ ಒಂದು ನಂಬಿಕೆ ಮೇಲೆ ಜನಸೇವೆ ಜನಾರ್ದನ ಸೇವೆ ಅಂತ ನಮ್ಮ ಫ್ಯಾಮಿಲಿ ಎಲ್ಲ ಕುಟುಂಬದವ್ರು ನನಗೆ ಸಹಕಾರ ಕೊಡತ್ತಾರೋ, ನಾ ಹಿಂಗೆ ಮಾಡ್ಕೋತ ನಡ್ದನು. ನಂದು ಒಂದು ಕನಸು ಐತೆ ರೀ, ನಂದು ಮೇನ್ ಮಟ್ಟ ಮೊದಲಂದ್ರೆ ಇದು ವ್ಯಸನ ಮುಕ್ತ ಗ್ರಾಮ ಮಾಡಬೇಕು. ಆಮೇಲೆ ಇದು ಶಿಕ್ಷಣ ಸಲುವಾಗಿ ಯುವಕರ ಸಲುವಾಗಿ ಒತ್ತು ಕೊಡ್ಬೇಕು. ಈಗ ಎಷ್ಟೋ ಮಂದಿ ಯುವಕರು ಎಲ್ಲ ಕಡೆ ನೋಡ್ತಾನೆ ನಾನು, ಯುವಕರ ಶಿಕ್ಷಣ ಈಗ ಬಡವರು ಎಲ್ಲಿ ಹೋಗಿ ಈ ಕಾನ್ವೆಂಟ್ ಸ್ಕೂಲ್ಗಳಿಗೆ ಹೊಂಟಿದ್ದಾರೆ, ಸರ್ಕಾರಿ ಶಾಲೆಗಳು ಬಂದು ಬೀಳತ್ತಾವ. ಈ ಉದ್ದೇಶ ಇಟ್ಕೊಂಡು ನಾ ಏನು ಮಾಡ್ಬೇಕು ಮಾಡಿದಾನಂದ್ರೆ ಸರ್ಕಾರಿ ಶಾಲೆನ ಹೈಟೆಕ್ ಸ್ಕೂಲ್ ಮಾಡಬೇಕಾಗಿತ್ತು. ಅಲ್ಲೇ ಪ್ರೊಜೆಕ್ಟ್ರ, ಕಂಪ್ಯೂಟರ್, ಇದು ಆಟದ ಮೈದಾನ, ಸಿ ಸಿ ಕ್ಯಾಮ್ರಾ ಇಟ್ಟು ಇವೆಲ್ಲ. ಈಗೇನು ನಾವು ಒಬ್ಬ ವೈಯಕ್ತಿಕ ಮನುಷ್ಯ ಒಬ್ಬ ಪ್ರೈವೇಟ್ ಶಾಲೆ ತೆಗೆದ ಎಟ್ಟೋ ಹುಡುಗರನ್ನ ಶಿಕ್ಷಣ ಕೊಡತ್ತ, ಸರ್ಕಾರಕ್ಕಿಂತ ಶ್ರೀಮಂತ ಆಗಿ ಅವ್ನು ಕೊಡತ್ತ. ಆ ಸರ್ಕಾರ ಬಡವಲ್ರಿ, ನಾವೆಲ್ಲರೂ ಮನಸ್ಸು ಮಾಡ್ರೆ ಅದಕ್ಕಿಂತ ಉತ್ತಮ ನಾವು ಶಿಕ್ಷಣ ಕೊಡ್ಬೋದು. ಆ ದೃಷ್ಟಿಯೊಳಗೆ ನಾ ಹೈಟೆಕ್ ಸ್ಕೂಲ್ ಮಾಡಿ ನಮ್ಮ ಬಡ ವಿದ್ಯಾರ್ಥಿಗಳು ಈಗ ಇದ್ದಾವ್ರಟ್ಟ ಫೀ ತುಂಬಿ ಕಾನ್ವೆಂಟ್ಗೆ ಹೋಗ್ತಾರ್ರಿ. ಈಗ ಒಬ್ಬ ಅನ್ಯತೆ ಕಲಿಸ್ಬೇಕಾದ್ರೆ 10,000 ರೂಪಾಯಿ ಮಿನಿಮಮ್ ಫ್ರೀ ಐತಿ ಪ್ರೈವೇಟ್ ಸ್ಕೂಲ್ದಾಗ. ಆ ಹಿನ್ನೆಲೆಯೊಳಗೆ ನಾವೇನು ಮಾಡ್ತೀವಿ, ಅವ್ರಿಗೆಲ್ಲನೂ ಸವಲತ್ತು ಕೊಟ್ಟ ಇದೇ ಸರ್ಕಾರಿ ಶಾಲೆಯೊಳಗನ ಅವರಿಗೆ ನಾವು ಶಿಕ್ಷಣ ಕೊಡುವಂಥ ಒಂದು ವ್ಯವಸ್ಥೆ ಮಾಡುವ ಅನುಕೂಲ ಮಾಡಿಕೊಟ್ಟಿದ್ದಾರೆ ರೀ. ನಾವು ಯಾಕಂದ್ರೆ ನಾವು ಮತ್ತೊಬ್ಬರ ಬಗ್ಗೆ ನನ್ನ ಇತರ ಬಗ್ಗೆ ನನ್ನ ಅಭಿಪ್ರಾಯ ಮಟ್ಟಿಗೆ ಗ್ರಾಮ ಇನ್ನೂ ಹೆಚ್ಚು ನಾವು ಬೇರೆ ಮಾದರಿ ಗ್ರಾಮ ಮಾಡಕ್ಕೆ ಹೊಂಟಿದ್ದವ್ರು. ನಾವು ಹಿಂದಿನ ಅವ್ರ ಬಗ್ಗೆ ಒಳ್ಳೇದು ಮಾಡಿದ್ರೆ ನಾವು ಯಾರ ಬಗ್ಗೆನೂ ಕಮೆಂಟ್ ಮಾಡಕ್ಕೆ ಹೋಗೋದಿಲ್ಲ. ಈಗ ಮುಂದಿಂದ ಏನು ಮಾಡೋರ್ದಾರ ಅದನ್ನಟ್ಟ ಹೇಳಕ್ಕೆ ಇಚ್ಛೆ ಪಡ್ತಾನೆ. ಯಾಕಂದ್ರೆ ಎಲ್ಲರೂ ನಿತ್ತವ್ರ ಸ್ಪರ್ಧೆ ಎಲ್ಲರೂ ನಮ್ಮವರೇ ಅದಾರ. ಇಲ್ಲಿ ಸೋಲು ಗೆಲುವಕ್ಕಿಂತ ಆ ಗ್ರಾಮದ ಅಭಿವೃದ್ಧಿಗೆ ಒತ್ತು ಕೊಟ್ಟ ನಾವೆಲ್ಲರೂ ಅವ್ರ ನಾವ ಕೂಡಿ ಎಲ್ಲರೂ ಕೆಲಸ ಮಾಡೋದೈತಿ. ಮಹಾಂತೇಶ್ ಅವರು ಗಂಡ ಪತಿ ಮತ್ತು ಪತ್ನಿ ಇಬ್ಬರ ಅಡ್ಡಾಡಕತ್ತಾರ. ಹೌದ್ರಿ, ನಾವು ಇಬ್ಬರ ಯಾಕೆ ಅಡ್ಡಾಡ, ನಾವು ನಿತ್ತಾವ್ ನಾವೊಬ್ಬ, ನನಗೆ ಒಂದ ಹೋಟ್ ನನಗೆ ಹೋಟ್ ಹಾಕ್ಬೇಕಾಗಿತ್ತು. ಇದು ಪಾಪ ವಿನಾಕಾರನ ಎಲ್ಲ ಜನರನ್ನ ಒಂದು 100 ಮಂದಿನ ಜನರನ್ನ ತಗೊಂಡು ಹಿಂಬಾಲ್ ತಗೊಂಡು ತಿರುಗಾಡೋದ್ರಿಂದ ಆ 100 ಮಂದಿಗೆ ನಾ ವಿನಾಕಾರನ ತ್ರಾಸ ಪಟ್ಟಂಗ. ವಿರೋಧಿ ಅಭ್ಯರ್ಥಿಗೆ ಬರೀ ಅವ್ರ ಇಬ್ಬರು ಅಡ್ಡಾಡತ್ತಾರೋ ಅವ್ರಿಗೆ ಏನು ಸಪೋರ್ಟ್ ಇಲ್ಲ ಅಂತ ಅನ್ಸೋದು ಇಲ್ಲ ನೋಡ್ರಿ. ನಾವು ಜನ ಹೋಟ್ ಹಾಕೋರ್ದಾರ, ಜನ ನಮ್ಮನ್ನ ಆಶೀರ್ವಾದ ಮಾಡೋರ್ದಾರು. ಅದ ಅವ್ರ ಆಶೀರ್ವಾದ ಇದೆ. ಸೋಲು ಗೆಲುವು ಎಲ್ಲರಿಗೆ ಕಟ್ಟಿಟ್ಟು ಬಿಟ್ಟು ನಾ ಸೋಲು ಗೆಲುವಕ್ಕೆ ಅವ್ರು ಎಲ್ಲಾನು ಸಮಾನವಾಗಿ ತಗೊಳಾರ್ದು. ನಾವು ಸೋಲು ಗೆಲುವು ಮುಖ್ಯ ಅಲ್ಲ, ನಮ್ಮ ಗ್ರಾಮದ ಅಭಿವೃದ್ಧಿ ಮುಖ್ಯ ಐತಿ. ಪ್ರಚಾರಕ್ಕೆ ಎಲ್ಲಾ ಜನ ಬಂದ್ರ ಅಷ್ಟೇ ಆರಿಸಿ ಬರ್ತಾರು ಅಂತ ಏನು ವಿಚಾರ ಸರ್? ನನ್ನ ದೃಷ್ಟಿಯೊಳಗೆ ಅವ್ರ ದೃಷ್ಟಿಯೊಳಗೆ ಇರ್ಬೋದು, ನನ್ನ ದೃಷ್ಟಿಯೊಳಗೆ ನಾವೊಬ್ಬ ನಿಂತಿದ್ದಾನು. ನಾ ಮತ್ತೊಂದು ಏನಂದ್ರೆ ನನ್ನಿಂದ ಮತ್ತೊಬ್ರಿಗೆ ತ್ರಾಸಾಗಬಾರ್ದು. ಈಗ ಸಪೋಸ್ ಆಗಿ ನನ್ನ ಜೊತೆ ಅವ್ರ ಪ್ರಚಾರಕ್ಕೆ ಬಂದ್ರಂದ್ರೆ ಮತ್ತೊಬ್ಬರ ಮನಸ್ಥಿತಿ ನನ್ನಂಗೆ ಇರೋದಿಲ್ಲ. ಅವ್ರಿಗೆ ಏನ್ರಿ ನಾಳೆ ಕೆಲವೊಂದು ಇವೆಲ್ಲ ಕೂಡಿ ಬದುಕೋದಿರ್ತೈತಿ ಊರಾಗ. ಅವ್ರಿಗೆ ನನ್ನಿಂದ ಅವ್ರಿಗೆ ಅವ ಕೆಲಸಗಳಿಗೆ ಅಡಚಣೆ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ನಾ ಯಾರಿಗೂ ಕೈ ಮುಗಿದು ಹೇಳತ್ತ ನನ್ನ ಪ್ರಚಾರಕ್ಕೆ ಯಾರೂ ಬರಬೇಡ್ರಿ. ನಾನು ನಿಂತಿದ್ದಾನು, ನನಗಷ್ಟ ನೀವು ಹೋಟ್ ಹಾಕೋರ ನಾ ಹಾಕೊಳ್ಳೋವ. ನಾನು ಈಗ ನಾಳೆ ಅಲ್ಲಿ ಸೂಚಕ ಸಕಟ್ ನಾಳೆ ಮೊನ್ನೆ ನಾಮಿನೇಷನ್ ಮಾಡುತ್ತೆ ನಮ್ಮ ಮಿಸ್ಸಸ್ ಮಾಡಿಸಿದಾನೆ. ಯಾಕಂದ್ರೆ ಸೂಚಕನ ಸಕಟ ಅಲ್ಲಿ ನಾವು ಬೇರೆದವ್ರು ಮಾಡ್ಸಕ್ ಹೋಗಿಲ್ಲ. ಯಾಕಂದ್ರೆ ಅವ್ಗೆ ನಾಳೆ ತೊಂದರೆ ಆಗಬಾರ್ದು ಆ ಮನುಷ್ಯಾಗ. ಮತ್ತು ಮುಂದಿಂದ ಏನಂದ್ರೆ ಈಗ ನಾಳೆ ಚುನಾವಣೆ ಟೈಮ್ದಾಗು ನಾನು ಅಲ್ಲಿ ಏಜೆಂಟ್ರನ್ನ ಇಡ್ತಾರಲ್ಲ, ಏಜೆಂಟ್ರನ್ನು ಇಡೋದಿಲ್ಲ. ಅಲ್ಲಿ ಏಜೆಂಟ್ರನ್ನ ಇಡೋದು ಏನು ಅವಶ್ಯಕೈತಿ? ನಾವು ಒತ್ತಾಯಿಲ್ಲ ಯಾರಿಗೂ ಹೋಟ್ ಕೇಳಕ್ಕೆ ಹೋಗೋಣಿಲ್ಲ. ಅವ್ರ ಮನಸ್ಸಲ್ಲೇ ಆ ಒಟ್ಟು ಓಟ್ ಹಾಕ್ರಿ ಅನ್ನೋ ಉದ್ದೇಶಲೇ ನಾ ಇವತ್ತು ಚುನಾವಣೆಗೆ ನಿಂತಿದ್ದೆ. ಕೊನೆಯದಾಗಿ ಮಹಾಂತೇಶ್ ಅವರು ಸಾರ್ವಜನಿಕರು ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಸಾರ್ವಜನಿಕರೇನ್ರಿ, ಇಲ್ಲಿ ನೋಡ್ರಿ 5 ವರ್ಷ ತಕ್ಕ 5 ವರ್ಷ ಇದನ್ನೈತ್ರಿ. ನಿಮ್ಮ ಮತ ಭಾಳ ಅಮೂಲ್ಯವಾದೈತೆ, ಅದನ್ನು ಮಾರಾಕೆ ಹೋಗ್ಬೇಡ್ರಿ. ಆಶೆ ಆಮಿಷಗಳಿಗೆ ಮಾರಾಕೆ ಹೋಗ್ಬೇಡ್ರಿ. ಇದನ್ನು ದಯಮಾಡಿ ಅದನ್ನು ದಾನ ರೂಪವಾಗಿ ಒಳ್ಳೆಯವ್ರಿಗೆ ಕೊಡ್ರಿ. ನನಗೆ ಕೊಡ್ರತ್ತೆ ನಾ ಹೇಳೋದಿಲ್ಲ, ನಾ ಒಳ್ಳೆಯವ್ರು ನಿಮಗೆ ಅನಿಸಿದ್ರೆ
ನಾನು ನಿಮ್ಗೆ ಒಳ್ಳೆಯವನ್ನ ಅನಿಸಿದ್ರ ಏನೋ ಒಂದು ಅಭಿವೃದ್ಧಿ ಕೆಲಸ ಮಾಡ್ತಾನ ಅನ್ನೋ ಉದ್ದೇಶ ಇದ್ದ ನಿಮ್ಗೆ ಏನಾದರೂ ಇದ್ರೆ ನಮಗೆ ಆಶೀರ್ವಾದ ಮಾಡ್ರಿ. ಬರೇ ಹೋಟ್ ಹಾಕಿ ಮನೆ ಹಾಕೊಂಡ್ಬೇಡ್ರಿ, ಪಂಚಾಯತಿ ಮೀಟಿಂಗ್ಗಳಿಗೆ ವಿಚಾರಗಳ ನಮ್ಮ ಜೊತೆ ಯಾವತ್ತು ನಿಮ್ಮ ಬೆಂಬಲ ಯಾವತ್ತು ಇರಬೇಕಂತ ನಿಮಗೆ ವಿನಂತಿಸುತ್ತ. ಇವತ್ತಿನ ದಿವಸ ನಾ ಏನ ನನ್ನ ಕಡೆಯಿಂದ ಹೆಣ್ಣು ಸಣ್ಣ ಪುಟ್ಟ ತಪ್ಪಾದ್ರೂ ನೀವು ನಿಮ್ಮ ಅಣ್ಣ ಮನೆ ಮಗನದನು. ಯಾಕಂದ್ರೆ ನಾನು ನಮ್ಮ ಫಾದರ್ 5 ವರ್ಷದಾಗ ನಮ್ಮ ತಂದೆ ತಾಯಿ ಚಿಕ್ಕಂದಿನಾಗ ತಿರ್ಕೊಂಡಾರ. ನಾನು ಇಡೀ ಊರೇ ನನ್ನ ಜೋಪಾನ ಮಾಡಿದ್ರಿ ಹೇಳ್ರಿ, ಇಡೀ ಊರೇ ನನ್ನ ಮಗನ ಟೈಪ್ ನೋಡೈತಿ. ಅವ್ರ ಋಣ ತೀರ್ಸಕ್ಕೆ ಇವತ್ತಿನ ದಿವಸ ನಾ ಅನೇಕ ಅಧಿಕಾರ ಇಲ್ದನೋ ನಾ ಅನೇಕ ಊರ ಸಲುವಾಗಿ ಒಂದು ವಿಚಾರ ಇಟ್ಕೊಂಡು ನಾ ಮಾಡ್ಕೋತ ಬಂದನು. ನಾನು ನೀಗಿಡತ್ತ ಆದ್ರೆ ಇವತ್ತು ಒಂದು ಏನರ ಅಧಿಕಾರ ಸಿಕ್ತಂದ್ರೆ ಈ ಸಾಯುವವರೆಗೆ ನನ್ನ ಜೀವವರೆಗೆ ನೀ ಗ್ರಾಮದ ಋಣ ಜನರ ಋಣ ಬಡವಗ್ರ ದೀನ ದಲಿತರ ಋಣ ಒಂದು ಸೇವೆ ಮಾಡಕ ಸೇವಕನಾಗಿ ನಾ ಕೆಲಸ ಮಾಡ್ತಾನಂತಂದ್ರೆ. ಮಹಾಂತೇಶ್ ತನ್ನ ಗ್ರಾಮದಲ್ಲಿ ಜಾತಿ ಭೇದ ಮರೆತು ಎಲ್ಲರಿಗೂ ಸಹಾಯ ಹಸ್ತ ತೋರಿದವರು. ಗ್ರಾಮದಲ್ಲಿ ಬಸ್ ನಿಲುಗಡೆ, ಶಾಲಾ ಮಕ್ಕಳಿಗೆ ವಿವಿಧ ಸಾಂಸ್ಕೃತಿಕ ಚಟುವಟಿಕೆ, ನಿರ್ಗತಿಕರಿಗೆ ಸಹಾಯ ಹಸ್ತ, ಭಿಕ್ಷುಕರನ್ನು ಶುಚಿಗೊಳಿಸಿ ಉತ್ತಮ ಆರೈಕೆ ಸೇರಿದಂತೆ ಸಾರ್ವಜನಿಕರ ಮೆಚ್ಚುಗೆ ಪಡೆದಿದ್ದಾರೆ. ಇವರ ಪರವಾಗಿ ಮತ ಚಲಾಯಿಸಿದ್ದಲ್ಲಿ ನಮ್ಮ ಗ್ರಾಮ ಮಾದರಿ ಗ್ರಾಮ ಆಗುವುದು ಖಚಿತ ಎಂಬುದು ಇಲ್ಲಿಯ ಸ್ಥಳೀಯರ ಮಾತಾಗಿದೆ. ಬುರ್ಗಲ್ ಗ್ರಾಮದಲ್ಲಿ ಗ್ರಾಮ ಪಂಚಾಯತಿ ಇಲೆಕ್ಷನ್ಗೆ ನಿಂತ ಸದಸ್ಯರಲ್ಲಿ ರಾಜು 10 ಮಂದಿ ನಿಂತಿದ್ದಾರೆ. ಮೊನ್ನೆ ವಾರದಲ್ಲಿ 10 ಮಂದಿ ನಿಂತಿದ್ದಾರೆ. ಅದರೊಳಗೆ ಇಲ್ಲಿ ಮಹಾಂತೇಶ್ ಕಡಪ್ಪ ಚೌಗ್ಲ ಇವರು ಒಬ್ಬರು ಕ್ಯಾಂಡಿಡೇಟ್ ಆಗಿ ನಿಂತಿದ್ದಾರೆ. ಮತ್ತು ಇವ್ರನ್ನ ಆರಿಸ್ತಿರ್ಬೇಕಾದ್ರೆ ಕೆಲವೊಂದು ಕಾರಣ ಅದಾವು. ಅವ್ರಿಗೆ ಓಟ್ ಹಾಕತ್ತ ಹೇಳ್ಬೇಕಾದ್ರೆ ನಮ್ಮ ಬುರ್ಗಲ್ ಗ್ರಾಮ ಒಂದು ಸ್ವಲ್ಪ ಇನ್ನೂ ಸುಧಾರಣೆ ಆಗಬೇಕಾಗಿತ್ತು. ಮತ್ತು ರೈತರಿಗೆ ಹಾದಿಗಳ ಮತ್ತು ಎಜುಕೇಷನ್ ಹುಡುಗರಿಗೆ ಜರಾ ಸಪೋರ್ಟ್ ಕೊಡಬೇಕಾಗಿತ್ತು. ಮತ್ತು ಊರಾಗ ಚರಂಡಿ ಕಟ್ಟರ ಮಹಾಂತೇಶ್ ಕಡಪ್ಪ ಚೌಗ್ಲ ಇವ್ರ ಬರೇ ಅವರ ಪತಿ ಮತ್ತು ಪತ್ನಿ ಇಬ್ಬರ ಹೋಟ್ ಕೇಳತ್ತಾರ. ಹಾಂ, ಅವರ ಸ್ವಂತ ಇಬ್ಬರ ಕೇಳದಾರ. ಹಾಂ, ಅವ್ರ ಹಿಂದೆ ಬೆಂಬಲ ಇಲ್ಲೋ ಅಥವಾ ಹೆಂಗ? ಬೆಂಬಲ ಇಲ್ಲ ಅಂತ ಹೇಳಕ್ಕಾಗಂಗಿಲ್ಲ, ಎಲ್ಲರೂ ಇದಾರ. ಮತ್ತು ಅವರ ಸ್ವಂತ ವಿಚಾರದಿಂದ ನಿಂತಿದಾರ. ಏನು ಯಾವ ಬೊರ್ಗಲ್ ಊರ ಒಂದು ಸ್ವಲ್ಪ ಅಭಿವೃದ್ಧಿ ಮಾಡಬೇಕಂತ ನಿಂತಿದಾರ. ಅವರಿಗೆ ಊಟಕ್ಕೆ ಹೋದ್ರಿಂದ ಏನು ಊರಿಗೆ ನಷ್ಟ ಇಲ್ಲ, ಊಟ ಹಾಕಿದ್ರೆ ಒಳ್ಳೇದಾಗ್ತೈತಿ, ಬಡವರು ಕೆಲಸವೂ ಆಗ್ತವೆ.